ಅದೇ ಆ ಆರ್ಡರ್ಗೋಸ್ಕರ ಮಾಡಿದ್ದಾರೆ. ನೋಡಿ ಬೇರೆಯವರೆಲ್ಲ ಮಾಡ್ತಾರೆ, ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ನಾವೀಗ ಸಿ ಎಂಗೆ ಎರಡು ಶೋ ಪ್ರೈಮ್ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಟೂ ಪ್ರೈಮ್ ಶೋಸ್ ಟು ಬಿ ಹ್ಯಾಸ್ ಟು ಬಿ ಗಿವನ್ ಟು ಕನ್ನಡ. ಇಲ್ಲದೇ ಇದ್ರೆ ನೀರಿಲ್ಲ, ಲೈಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಲೈಸೆನ್ಸ್ ಕೂಡ ಅವರು ಫೋರ್ಫಿಕ್ ಮಾಡ್ಬೋದು ಅನ್ನೋ ಒಂದು ಕಾನೂನಿದೆ. ಆಲ್ ಸ್ಕ್ರೀನ್ಸ್ ಇಲ್ಲ ಇಲ್ಲ, ಮಲ್ಟಿಪ್ಲೆಕ್ಸ್ಗೂ ಮಾಡಿದ್ದಾರೆ ಮಾಡಿದ್ದಾರೆ. ನೀವು ಬೇಕಾದ್ರೆ ಆರ್ಡ್ರ್ ತೆಗೆದು ನೋಡಿ, ನಾನು ನೋಡಿದ್ದೀನಿ ಆರ್ಡ್ರ್. ಇಲ್ಲ, ಈಗ ಕಾಲ ಮಿಂಚೋಗಿದೆ. ಅದು ಮೊದಲಾಗಿದ್ದರೆ ಈಗ ಚೇಂಬರ್ ಪ್ರೆಸಿಡೆಂಟ್ರು ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿದ್ದಾರೆ, ಬಾಬು ಅವರು ರಿಜಿಸ್ಟ್ರೇ ಮಾಡಿಲ್ಲ ಅಂತ. ಅವ್ರು ಕೊಡೋಕ್ಕೆ ಮೊದಲು ಇವೆಲ್ಲ ತಿಳ್ಕೋಬೇಕಾಗಿತ್ತು. ಕಾಪಿರೈಟ್ ಆ್ಯಕ್ಟ್ ಏನು, ನನ್ನ ಹಾಡ್ ಏನು, ನನ್ನ ಸಿನಿಮಾ ಏನು, ಆಮೇಲೆ ನಾನೆಂತ ಮೇಕರು, 55 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದೀನಿ ಆಲ್ ಓವರ್ ಇಂಡಿಯಾದಲ್ಲಿ, ಅವ್ರು ಎಷ್ಟು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಅವೆಲ್ಲ ಬರುತ್ತಲ್ಲ ಒಂದು ಸೀನಿಯಾರಿಟಿ, ಕಾಂಟ್ರಿಬ್ಯೂಷನ್ ಟು ದಿ ಇಂಡಸ್ಟ್ರಿ. ನನಗೆ 6 ನ್ಯಾಷನಲ್ ಅವಾರ್ಡ್ ಇದೆ, 18 ಸ್ಟೇಟ್ ಅವಾರ್ಡ್ ಇದೆ. ನಾನು ಕನ್ನಡ ತೆಲುಗು ಹಿಂದಿ ಪಿಕ್ಚರ್ ಮಾಡಿದ್ದೀನಿ. ನನಗೆ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಯಾವ ಥರ ಒಂದು ಇಂಡಸ್ಟ್ರಿ ಹೋಗಬೇಕು, ಅದ್ರ ರೂಲ್ಸ್ ಏನಿರಬೇಕು, ರೆಗ್ಯುಲೇಷನ್ಸ್ ಏನಿರಬೇಕು ಅನ್ನೋದು ಗೊತ್ತಿರಬೇಕು. ಕಾಪಿರೈಟ್ ಆ್ಯಕ್ಟೇ ಗೊತ್ತಿಲ್ಲ ಅಂದಮೇಲೆ ಇನ್ನೇನು ಮಾತಾಡೋಣ? ನಾನು ಅವ್ರಿಗೆ ಟ್ವೀಟ್ ಮಾಡಿದ್ದೆ, ಪ್ರೆಸಿಡೆಂಟ್ ಸಾಹೇಬ್ರೇ, ಕಾಪಿರೈಟ್ ಅಂತ ಒಂದಿದೆ, ಅದು ಎಲ್ಲದಕ್ಕಿಂತ ನಿಮಗಿಂತ ನಿಮ್ಮ ಚೇಂಬರ್ಗಿಂತ ಬಲಿಷ್ಠ, ಅದು ಸ್ವಲ್ಪ ತಾಳಿ ಅಂತ. ಯಾಕಂದ್ರೆ ನಾನು ಶೂಟಿಂಗಲ್ಲಿ ಇದ್ದಿದ್ದರಿಂದ ಹಾಕೋಕ್ಕಾಗಿರಲಿಲ್ಲ, ಮೊನ್ನೆ ತಾನೇ ಹಾಕ್ತೆ ಬಂದು ನಾನು. ಈಗ ಅದಕ್ಕೆ ಅದೇ ಕಾಪಿರೈಟ್ ಆ್ಯಕ್ಟ್ ಮೇಲೆ ಸ್ಟೇ ಸಿಕ್ಕಿದೆ. ಇಲ್ಲ ಇಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಅಲ್ಲ, ಈಗ ಸ್ಟೇ ಬಂದಿರೋದು, ನನಗೆ ನಿನ್ನೆ ಬಂದಿರೋದು ಸ್ಟೇ. ನಾವು ಈಗ ಅವ್ರಿಗೆ ನೋಟಿಸ್ ಹೋಗಿದೆ, ಕಳಿಸಿದ್ದಾರೆ ಎಲ್ಲರಿಗೂ, ಕೋರ್ಟಿಂದಾನೆ ಕಳಿಸ್ತಾರೆ, ನಾನು ಕೊಡೋಕ್ಕಾಗಲ್ಲ. ಅಲ್ಲ, ಅದು ಕಾಪಿರೈಟ್ ಆ್ಯಕ್ಟು, ಏನು ಮಾಡೋಕ್ಕೆ ಆಗಲ್ಲ, ನನ್ನದೇ ಟೈಟ್ಲ್ ಅದು. ಈವನ್ ಚೇಂಬರ್ಗೂ ಪವರ್ ಇರಲ್ಲ, ಯಾಕೆಂದರೆ ಅವ್ರ ಬೈಲಾನಲ್ಲೇ ಇಲ್ಲ ಅವ್ರಿಗೆ ಟೈಟಲ್ ರಿಜಿಸ್ಟರ್ ಮಾಡೋದಕ್ಕೆ. ಕ್ಲಾಶ್ ಆಗೋದಕ್ಕೆ ಅದಕ್ಕೊಂದು ರೀತಿ ನೀತಿ ಇದೆ, ನಾವೇ ಸೆಲ್ಫ್ ರೆಗ್ಯುಲೇಷನ್ ಮಾಡ್ಕೋಬೇಕು, ದುಡ್ಡು ತಗೋಬಾರ್ದು ಟೈಟ್ಲಿಗೆ. ಬೇಕಾದಷ್ಟು ವಿಷಯದಲ್ಲಿ ಸೆಲ್ಫ್ ರೆಗ್ಯುಲೇಷನ್ ಇರುತ್ತೆ, ನಾವೇ ಒಂದು ಟೀಮ್ ಮಾಡಿಕೊಂಡು ಈ ನಿಮ್ಮ ಟೈಟ್ಲ್ ಇದೆಯಾ, ಅವ್ರಿಗೆ ಬೇಡಪ್ಪ, ನೀವು ಅವ್ರು ಇಟ್ಕೊಂಡಿದ್ದಾರೆ, ಅವ್ರು ಮೊದಲೇ ಮಾಡಿದ್ದಾರೆ ಅಂತ ಮಾಡ್ಬೋದು. ವ್ಯವಹಾರ ಮಾಡೋದು ಬೇಡ ಅಂತ ಇದನ್ನು, ಇದನ್ನು ದುಡ್ಡು ಕಟ್ಟಿಸ್ಕೊಳ್ಳೋದು. ಆಮೇಲಿಂದ ನಿಮಗೆ ಯಾವುದೋ ಒಂದು ಟೈಟ್ಲ್ ಬೇಕು ಅಂತ ಹೇಳಿದ್ರೆ ಅದು ಯಾವತ್ತು ಎಕ್ಸ್ಪೈರ್ ಆಗ್ತಿರುತ್ತೆ ಅಂತ ಕಾಯ್ತಿರೋದು. ಬೆಳಿಗ್ಗೆ ಎಕ್ಸ್ಪೈರ್ ಆಗುತ್ತೆ ಅಂದರೆ ಬೆಳಗಿನ ಜಾವ ಹಿಂದಿನ ದಿವಸನೇ ರಾತ್ರಿ ಮಾಡಿಬಿಡೋದು. ಈ ಥರದ್ದೆಲ್ಲ ಕೆಲವು ವಿಷಯಗಳು ಗೊತ್ತಾಗಿದೆ ನನಗೆ. ಆಮೇಲೆ ಯಾರೋ ಥರ್ಡ್ ಪಾರ್ಟಿ ನನ್ನ ಟೈಟ್ಲನ್ನ ಮಾರಿದ್ದಾನೆ ಈ ಚಿತ್ರಕ್ಕೆ, ಅವ್ರಿಗೆ ಡೈರೆಕ್ಟಾಗಿ ಹೋಗಿಲ್ಲ, ಅವರು ಯಾರೋ ಗಂಗಾಧರ್ ಅಂತ ಕಾಣಿಸುತ್ತೆ, ಅದು ನಾನು ಕೋರ್ಟಲ್ಲಿ ಹಾಕಿದ್ದೀನಿ. ಅವನು ನನ್ನ ಟೈಟ್ಲನ್ನ ಮಾರೋಕ್ಕೆ ಅವನಿಗೇನು ಅಧಿಕಾರ ಇತ್ತು? ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಚೇಂಬರ್ನವ್ರಿಗೇನು ಅಧಿಕಾರ ಇದೆ ಅಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.